the best resource of the point. ಮೇಡಮ್, ಇನ್ನು ಇತ್ತೀಚೆಗೆ ನಿಮ್ನ ನೋಡಿದ್ರೇನೆ ಸಿಂಗಾರ ಸಿರಿಯ ಹಾಡ್ ನ್ಯಾಪ್ಕ ಬರುತ್ತೆ. ಆ ಹಾಡ್ ನ್ಯಾಪ್ಕ ಬಂದಾಗ ಕೆಲವೊಂದೆರಡು ಸಾಲುಗಳಿದ್ದಾವೆ, ಕಣ್ಣಿಗೆ ಕಾಣುವ ಹೂವುಗಳೆಲ್ಲ ಏನೋ ಹೇಳುತ್ತಿವೆ ಅಂತ. ಆದ್ರೆ ಅದೇ ಹಾಡಲ್ಲಿ ಮತ್ತೊಂದು ಸಾಲಿದೆ, ನಿನಗೇನು ಹೇಳಲಿ ಮೈಯ ತುಂಬಾ ಕಣ್ಣಿದೆ. ಅಂದ್ರೆ ನಿಮಗೆ ಹೂವ ಕಂಡು ಆ ಹೂವ ನಿಮ್ಗೇನೋ ಹೇಳಿದಾಗ ಸಾಹೇಬರು ಮೈ ತುಂಬಾ ಕಣ್ಣಾಗ್ಬಿಡುತ್ತ ಅಂತ. ಮೈ ತುಂಬಾ ಯಾವಾಗ್ಲೂ ಅವ್ರು ಮಾಡ್ತಾ ಇರೋ, ಅವ್ರು ಮಾಡ್ತಾ ಇರೋ ಮಾಡಿ ಬಂದಿರೋ ವೃತ್ತಿನೇ ಅದು ಅವರು ಅವ್ರ ಕೆಲ್ಸ. ಸೊ ಯಾವಾಗ್ಲೂ ಅಲರ್ಟ್ ಇರ್ತಾರೆ. ಇವಾಗ ರಿಟೈರ್ ಆದ್ಮೇಲೆ ಆತರ ಏನಿಲ್ಲ, ಮುಂಚೆಯಿಂದ ಎಷ್ಟೇ ಅಲರ್ಟ್ ಇರ್ತಾ ಇದ್ರು ಇವಾಗ್ಲೂ ಅಷ್ಟೇ ಅಲರ್ಟ್ ಇರ್ತಾರೆ. ಒಂದೊಂದ್ ಸೌಂಡ್ ಒಂದೊಂದ್ ಇದು ಇವಾಗ್ಲೂ ಅವ್ರಿಗೆ ಅಲರ್ಟ್ ಮಾಡುತ್ತೆ. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಅವ್ರಿಗೆ ಏನಾದ್ರು ಹೇಳಿದ್ರೆ ನಿಮ್ ಮೈ ತುಂಬಾ ಕಾಣಿಸ್ತು. ನನಗನ್ನಿಸ್ತು ನಾನು ಇವಳನ್ನ ಕರೆಯುವಂತದ್ದು ಹೆಸರನ್ನ ಚಿನ್ನಿ ಅಂತ ಕರಿತೀನಿ ಇವಳಿಗೆ. ಇದುವರೆಗೂ ಇನ್ನೊಬ್ಳು ನನ್ನ ಇವಳಿಗೆ ನನ್ನ ತಂಗಿ, ಇನ್ನೊಬ್ಳಿಗೆ ಅವಳಿ ಇವಳ ತಂಗಿಗೆ ಬಂಗಾರಿ ಅಂತ ಕರಿತೀನಿ ಇಬ್ಬರಿಗೂ. ಆಗ ಸಾಲೆಯಲ್ಲಿ ಬರ್ತಾ ಇರ್ತಿತ್ತು ಒಂಥರ ಇದರಲ್ಲಿ ಬಂಗಾರ ಆಗ್ಯವಾ ಅಂಗಾಲಲ್ಲಿ ಎನ್ನುವಂಥದ್ದು ಅಂದಾಗ ಸಮಥಿಂಗ್ ಇಸ್ ನೈಸ್ ಟು ಬ್ಯೂಟಿಫುಲ್ ಲೈನ್. ಅದ್ಭುತ ಆಡಿದ್ದಾರೆ ನಿಜವಾಗ್ಲೂ. ಬರೆದಿರುವಂತದ್ದು ಅದು ಮರವಂತೆ ಅವರು. ಆಮೇಲೆ ಇದೇ ತರ ಬೇಕು ಈ ತರ ಅದನ್ನ ಬರಬೇಕು ಅನ್ನುವಂಥದ್ನ ಒಂದು ಪರ್ಸೆಪ್ಷನ್ ಅವ್ರ ಹತ್ರ ಮೂಡಿಸಿದಾರಲ್ಲ ರಿಷಬ್. ರಿಷಬ್ ಅವರು 100% ನನಗೆ ಬೇಕು ಈ ತರದ್ದು ಅಂತ ಅನ್ನುವಂಥದ್ದನ್ನ ಡೈರೆಕ್ಟ್ ಹೇಳ್ಬೇಕಲ್ಲ, ಮೂರ್ತಿ ಕೊಡ್ಬೇಕಲ್ಲ ಅದನ್ನ ನಿಜವಾಗ್ಲೂ. ಅದೆಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಜವಾಗ್ಲೂ. ಐ ರಿಮೆಂಬರ್ ಎವರ್ ಇನ್ ಮೈ ಲೈಫ್ ಕ್ರಿಯೇಟ್ ಎ ಬ್ಯೂಟಿಫುಲ್. ಸರ್, ರಿಲೇಷನ್ ಇವ್ರ ಬಗ್ಗೆ ಈಗ ಮದುವೆ ಅದು ಇದು ಅಂತ ಕೇಳ್ತಾರ ಸರ್? ತುಂಬಾ ನಾನು ಕಾಡ್ತೇನೆ ಅಂದ್ರೆ ಮದುವೆ ಮಾಡ್ತಾರ ಕಾಡ್ತಾರೆ ಸರ್, ಮದುವೆ ಮಾಡಲ್ವಾ? ನ್ಯಾಷನಲ್ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಾಯ್ತು, ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಾಯ್ತು, ಆದ್ರೆ ಮನೆ ಮಗಳು ಮದುವೆ ಯಾವಾಗ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆ. ಡಿಗ್ರಿ ಆದ ತಕ್ಷಣ ಪ್ರಾರಂಭ ಮಾಡ್ತಾರೆ, ಏನ್ ಮಾಡಿದ್ರಿ, ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಸುಮಾರು ಜನ ಕೇಳಿದವರೆಲ್ಲ ವಾರಕ್ಕೆ ಒಂದ್ಸರಿ ಕೇಳ್ತಾರೆ ಸರ್, ಎಷ್ಟು ಜನ ಮಕ್ಕಳು ಎಲ್ಲಿ ಓದ್ತಾರೆ, ಎಷ್ಟು ಜನ ಇದೊಂದು ಸಮಸ್ಯೆ. ಅದು ಕೆಲವಷ್ಟು ಜನ ಅದೇನ್ ಜ್ಞಾಪಕ ಇಟ್ಕೋತಾರೋ ಇಟ್ಕೊಳ್ಳೋ ಗೊತ್ತಿಲ್ಲ, ಕೇಳ್ತಾನೆ ಇರ್ತಾರೆ. ಅವಾಗ ನಾವು ರೂಟೀನ್ ಆಗಿ ಹೇಳುವಂತದ್ದು ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ. ಯಾರೇ ತಂದೆ ತೀರಿಗೆ ಇದೊಂದು ಬರುತ್ತೆ ಸರ್. ಇದು ಕ್ರಿಯೇಟ್ ಅಡ್ವೈಸ್ ನಂಗೆ ಬಂದಿರೋದು, ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಫೈನಾನ್ಶಿಯಲಿ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ನಿಮ್ ಎಂತ ಸೌಕರ್ಯನೆ ಮದುವೆ ಆಗ್ಬೋದು, ತುಂಬಾ ನೋಡ್ಕೊಳ್ಳೋ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಗಂಡನೇ ಸಿಗ್ಬಹುದು. ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್, ಫೈನಾನ್ಶಿಯಲಿ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ಅಲ್ಲಿವರೆಗೂ ಕೆಲಸ ಮಾಡ್ಬೇಕು, ಮದ್ವೆ ಅದೆಲ್ಲ ಆಮೇಲೆ ಬರುತ್ತೆ. ಅದಕ್ಕೆ ಒಂದ್ ಕಾಲಘಟ್ಟ ಇರುತ್ತೆ, ಅದ್ ಆಗ ಟೈಮ್ಗೆ ಆಗುತ್ತೆ. ಬಟ್ ಯು ಶುಡ್ ಬಿ ಫೈನಾನ್ಶಿಯಲಿ ಇಂಡಿಪೆಂಡೆಂಟ್. ಆಮೇಲೆ ಸೊಸೈಟಿಗೆ ಏನಾದ್ರೂ ಒಂದ್ ಕೊಡ್ಬೇಕು, ಏನಾದ್ರೂ ಒಂದ್ ಮಾಡ್ಬೇಕು. ನಿನ್ ಕೈಲಿಂದ ಎಷ್ಟು ಸಾಧ್ಯನೋ, ಚಿಕ್ಕದಾದ್ರೂ ಪರವಾಗಿಲ್ಲ, ಅದ್ರ ಯು ಹ್ಯಾವ್ ಟು ಡೂ ಇಟ್ ಬ್ಯಾಕ್ ಟು ದ ಸೊಸೈಟಿ. ನೀನ್ ಏನಾದ್ರೂ ಕೆಲಸ ಮಾಡಲೇಬೇಕು. ಲೀಲಾ ಮತ್ತೆ ಕಾಂತಾರ ಕೊಟ್ಟಿದ್ದೀರಿ ಸೊಸೈಟಿಗೆ, ಇನ್ನು ಮುಂದೇನು ಇದೇ ತರ ಕೊಡ್ತೀರಿ. ಸಪ್ತಮಿ ಅವರ ಸ್ಟೇಟ್ ಆಫ್ ಮೈಂಡ್ ಇವತ್ತೇನು, ಗರ್ಲ್ ವುಮನ್ ಹುಡುಗಿನ ಹೆಂಗ್ಸ ಅಥವಾ ಟ್ರಾನ್ಸಿಷನ್ ನಲ್ಲಿ ಇದ್ದೀರಾ? ಪ್ರೌಡ್ ವುಮೆನ್ ಅಂದ್ರೆ ನನ್ಗೆ ಇವಾಗ ಎಲ್ಲಾದ್ರೂ ಐ ಎಮ್ ಸ್ಟಿಲ್ ಅ ಲಿಟಲ್ ಗರ್ಲ್ ಅಟ್ ಹಾರ್ಟ್, ಬಟ್ ಐ ಎಮ್ ಅ ಪ್ರೌಡ್ ವುಮೆನ್ ಅಷ್ಟೇ. ಅಂದ್ರೆ ನಂಗೆ ಇನ್ನೂ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಏನಾದ್ರೂ ಹೊಸ ಕಲಿತಾ ಇದೀನಿ ಏನ್ ಮಾಡ್ಬೇಕಂದ್ರೆ. ನನ್ ಟೆನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದ್ ಎಕ್ಸೈಟ್ಮೆಂಟ್ ಏನಿತ್ತು, ಅದೇ ಎಕ್ಸೈಟ್ಮೆಂಟ್ ಇವತ್ತು ಇದೆ ನನ್ನ ಒಳಗಡೆ, ನನ್ನ ಹೃದಯದಲ್ಲಿ. ಬಟ್ ಔಟ್ವರ್ಡ್ ಲುಕ್ ಆಗಿರ್ಲಿ ಅಥವಾ ನಾನ್ ಯೋಚನೆ ಮಾಡೋದಾಗಿರ್ಲಿ, ಬಿಕಮ್ ಅ ಮೆಚೂರ್ಡ್ ವುಮೆನ್ ಅಷ್ಟೇ. 2018 ನಲ್ಲಿ ಸ್ವಿಮ್ಮಿಂಗ್ ಗಾಗಲ್ಸ್, ಸ್ವಿಮ್ಮಿಂಗ್ ಕ್ಯಾಪ್, ಪೂಲ್ ಪೂಲ್ ವಾಟರ್ ಅದಲ್ಲಿ ಬೇಕು. ಅಲ್ಲಿ ಕಟ್ ಆಯ್ತು ಅಂದ್ರೆ ಹೇರ್ ಸ್ಟೈಲಿಸ್ಟ್, ಮೇಕಪ್, ಕಾಸ್ಟ್ಯೂಮ್ ಅಂದ್ರೆ ಈ ಟ್ರಾನ್ಸಿಷನ್ ಹೆಂಗಾಯ್ತು ಸಪ್ತಮಿ? ಇನ್ನು ಮುಂಚೆ ನನಗೆ ಇತ್ತ ಇದಲ್ಲ. ಇಲ್ಲ, ನನ್ಗೆ ಇನ್ನೂ ಯಾರು ಹೇರ್ ಸ್ಟೈಲಿಸ್ಟ್ ಮೇಕಪ್ ಆರ್ಟಿಸ್ಟ್ ಯಾರು ಇಲ್ಲ, ಇನ್ನೂ ಇಲ್ಲ. ಕಾಂತಾರ ರಿಲೀಸ್ ಆದ್ಮೇಲೂ ಯಾರು ಇಲ್ಲ. ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು ಎಲ್ಲ ಇಂಟರ್ವ್ಯೂಸ್ಗೂ. ಇವತ್ತು ಯಾರು ಡ್ರೈವರ್ ಅನ್ನೋರು ಯಾರು ಇಲ್ಲ, ಇವ್ರು ಮಾಡಿದ್ರು ಅಂತಲ್ಲ, ಇವತ್ತು ತಂದೆ ಬಂದ್ರು ಅಷ್ಟೇ. ಸೊ ಬಟ್ ಇಲ್ಲ ಅಂದ್ರೆ ಯಾರು ಇಲ್ಲ. ಸಪ್ತಮಿ ಅವ್ರಿಗೆ ಅವರ ಬಾಯ್ ಫ್ರೆಂಡ್ ಅಥವಾ ಫ್ಯೂಚರ್ ಹಸ್ಬೆಂಡ್ ಅಲ್ಲಿ ಯಾವ ಯಾವ ಗುಣಗಳಿಗಾಗಿ ನೀವು ಹುಡುಕ್ತೀರಿ, ಯಾವ ಯಾವ ಗುಣಗಳು ಅವರಲ್ಲಿ ಇರಬೇಕು? ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ನಮ್ಮ ಟೆರರ್ ಫಾದರ್ ಗೊತ್ತಿರೋದ್ರಿಂದ ಸರ್ ನೀವ್ ಹೇಳ್ಬಿಡಿ ಫಸ್ಟ್. ನಂಗೆ ಗೊತ್ತವ್ರ ಏನ್ ಹೇಳ್ತಾರೆ, ಕೆಲಸ ಮಾಡೋ ತಾಕತ್ ಇರ್ಬೇಕು ಅಂತಾರೆ. ಹೇಳಿ ಮುಂದೆ ಹೇಳಿ. ಅಂದ್ರೆ ಅದು ಹೌದು, ಅಂದ್ರೆ ಕೆಲಸ ಅವ್ರದ್ದು ಏನೇ ಆದ್ರೂ. ಇವಾಗ ನಮ್ ತಂದೆ ಅಷ್ಟೇ, ಒಂದ್ ಫ್ಯಾಮಿಲಿ ಅಂತ ಕ್ರಿಯೇಟ್ ಮಾಡಿದ್ಮೇಲೆ ಆ ಫ್ಯಾಮಿಲಿ ನಾನು ಏನೇ ಬಂದ್ರು ಏನೇ ಆದ್ರೂ ನನ್ಗೆ ನನ್ನ ಅವ್ರು ನೋಡ್ಕೋತೀನಿ, ಸೇಫ್ ಆಗಿ ಇಟ್ಕೋತೀನಿ ಅನ್ನೋದ್ ಒಂದ್ ತಾಕತ್ ಇರುತ್ತಲ್ಲ, ಅದಿರ್ಬೇಕು. ಸೊ ಅದು ದುಡ್ಡು ಕಾಸು ವಿಚಾರ ಅಲ್ಲ,
ಪ್ರೀತಿ ಮತ್ತೆ ಅವ್ರ ಕೊಡೋ ನಾವು ಅಡ್ವೈಸ್ ಆಗಿರ್ಬೋದು ಅದು. ಸೊ ಅವ್ರು ಹೇಗ ಅದು ಫ್ಯಾಮಿಲಿ ನಡ್ಕೊಂತಾರೆ ಆ ರೀತಿ. ಆಮೇಲೆ ಒಂದು ಇವಾಗ ನಮ್ ತಂದೆ ಮತ್ತೆ ನಮ್ ತಾಯಿ ಇಬ್ರು ಓಪನ್ ಕಮ್ಯುನಿಕೇಶನ್ ಒಂದಿರುತ್ತೆ, ಅಂದ್ರೆ ಏನಾದ್ರೂ ಫ್ಯಾಮಿಲಿ ಕೂತು ಡಿಸ್ಕಸ್ ಮಾಡ್ತೀವಿ. ಸೊ ಆ ಡಿಸ್ಕಷನ್ ನಡಿಬೇಕು ಫ್ಯಾಮಿಲಿಲಿ. ನಿಮ್ ಬಾಯ್ಫ್ರೆಂಡ್ ಡಿಸ್ಕಸ್ ಮಾಡಿದ್ರೆ ಹೇಳ್ತೀನಿ ನಾನು ಹೇಳ್ತಿದ್ರು. ಹೌದು, ಕರೆಕ್ಟ್. ಅಲ್ಲ, ಅಟ್ಲೀಸ್ಟ್ ಹೇಳ್ಬೇಡ ಅಂತ ಹೇಳ್ಬೇಕಿತ್ತು. ಇವಾಗ ಏನಂದ್ರೆ ಆತರ ಆದ್ರೆ ಖಂಡಿತ ಹೋಗಿ ಅವ್ರಿಗೆ ಹೇಳ್ತೀನಿ ಹೀಗೆ ಅಂತ. ಸರ್, ನಂದೇನೋ ತಪ್ಪಿಲ್ಲ, ಅವ್ರು ನನಗೆ ಹೇಳಲಿಲ್ಲ ಸರ್, ನಿಮ್ ಮುಂದೆ ಹೇಳ್ಬೇಡ ಈ ವಿಷಯ. ಅವ್ರು ನನಗೆ ಹೇಳಲಿಲ್ಲ ಸರ್ ಈ ವಿಷಯ. ವಾಟ್ ಯು ಲೈಕ್ ಟು ಡ್ರೆಸ್ ಇನ್? ವಾಟ್ ಎವರ್ ಇಸ್ ಕಂಫರ್ಟಬಲ್. ನನ್ಗೆ ಏನು ಕಂಫರ್ಟಬಲ್, ತುಂಬಾ ಜನ ಕೇಳ್ತಾರೆ ಇವಾಗ ಸೀರೆ ಹಾಕೋತಿರಲ್ಲ ಏನಕ್ಕೆ ಸಿನಿಮಾ. ನಾನ್ ಕಾಂತಾರ ಸಿನಿಮಾಗೆ ಒಂದೂವರೆ ವರ್ಷ ಸೀರೆಲ್ಲೇ ಇದ್ದಿದ್ದು, ಕಂಫರ್ಟಬಲ್ ಆಗಿದೆ ಇವಾಗ ನನ್ಗದು. ಆರಾಮಾಗಿ ಸೀರೆ ಉಟ್ಕೊಂಡು ಎಷ್ಟೊತ್ತಾದ್ರೂ ಇರ್ತೀನಿ ನನ್ಗೆ. ಅದು ಇವಾಗ ಅದು ನನ್ಗೆ ಏನೋ ಬೇರೆ ಹಾಕೊಂಡಿದ್ದೀನಿ ಬಟ್ಟೆ, ಅದು ಅನ್ಕಂಫರ್ಟಬಲ್ ಅನ್ನೋ ಫೀಲೇ ಇಲ್ಲ. ಅವಶ್ಯಕತೆ ಇದ್ರೆ ಮಾತ್ರ ಅಷ್ಟೇ, ಅದ್ ಬಿಟ್ರೆ ನಾವು ಎಂದು ನಾವು ಅದರಿಂದ ಆಚೆ ಹೋಗಬಾರ್ದು ಯಾವ ಕಾರಣಕ್ಕೂ. ಸಪ್ತಮಿ ಅವ್ರಿಗೆ 3 ಹಾಟ್ ಆಕ್ಟರ್ಸ್ ಸೌತ್ ಇಂಡಿಯನ್, ಯಾರ್ಯಾರು? ರಿಷಬ್ ಬಿಟ್ರೆ ಹೇಳಿಯಲ್ಲ, ರಿಷಬ್ ಬಿಟ್ರೆ ಹೇಳಿಯಲ್ಲ. ಈಗಷ್ಟು ಒಂದು ಸಿನಿಮಾ ಮಾಡಿ ಇಷ್ಟೆಲ್ಲ ಆಯ್ತು, ಬೇರೆ ಮೂರು ಹೆಸರು ಹೇಳಿಯಲ್ಲ. ಅಪ್ಪು ಸರ್, ಧನಂಜಯ ಅವರು, ಶಿವಣ್ಣ ಸರ್, ಮೇಡಮ್ ಪರ್ಮಿಷನ್ ಜೊತೆಗೆ ನೀವು ನಿಮ್ಮ ಕಾಲದ ಅಥವಾ ಈ ಕಾಲದ ಯಾವ್ದಾದ್ರು ಹೀರೋಯಿನ್ ಜೊತೆ ಡೇಟ್ ಹೋಗ್ಬೇಕು ಅಂದ್ರೆ ಯಾರ ಜೊತೆ ಹೋಗ್ತೀರಿ? ಅಲ್ಲ, ಮೇಡಮ್ ಪರ್ಮಿಷನ್ ತಗೊಂಡೇ ತಗೊಳ್ಳಂತ ಹೇಳಿ. ಅಲ್ಲ, ಅವ್ರಿಗೆ ಅಷ್ಟು ಬೇಸರ ಇಲ್ಲ, ಅವ್ರು ಕಳ್ಸಿಕೊಡ್ತೀನಿ ನಿಮ್ ಜೊತೆ, ಬಟ್ ನೀವ್ ಯಾರ ಜೊತೆ ಹೋಗ್ತೀರಿ? ಹೌದಾ? ಹೌದಾ? ಯಾಕೆ ನೀವ್ ಈ ತರ ಮಾಡ್ತಿದ್ದೀರಾ? ನೀವು ಯಾಕೆ ಅಷ್ಟೊಂದು ಅವ್ರ ಜೊತೆನೆ ಇದ್ದು? ನೀವು ಸ್ವಲ್ಪ ಟೈಮ್ ಕೊಡಿ ಅಲ್ಲ ಅವ್ರಿಗೆ, ಅವ್ರಿಬ್ರೆ ಟೈಮ್ ಸ್ಪೆಂಡ್ ಮಾಡಕ್ ಬಿಡಿ ಅಲ್ಲ. ಮಜಾ ಸರ್ ನೋಡಿ, ನಾನು ನಾನೆಲ್ಲ ಮುಗಿಸ್ಕೊಂಡು ಎಲ್ಲ ಆಯ್ತು, ಈಗೆಲ್ಲ ನಾನು ಮನೇಲಿ ಇರ್ತೀನಿ, ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀನಿ, ಮನೇಲಿ ಕೂತ್ಕೊಂಡೆ, ಇವರೆಲ್ಲ ಇರ್ತಾರೆ ಅಂತ. ನಾನು ಯಾವಾಗ ಈ ಒಳಗ್ ಬಂದು ಇವರೆಲ್ಲ ಆಚೆ ಹೊರಟೋದ್ರು. ಸರ್, ಯಾವ ಹೀರೋಯಿನ್ ಜೊತೆ ನೀವು ಡೇಟ್ಗೆ ಹೋಗಕ್ ಇಷ್ಟಪಡ್ತೀರಿ ಅಂದ್ರೆ? ನೋಡಿ, ಹೀರೋಯಿನ್ಗಳು ಅಂತ ಅಂದ್ರೆ ನಾನು ಹೇಳ್ಬಿಡ್ತೀನಿ ಮೇಡಮ್. ಸರ್, ಮೇಡಮ್ಗೆ ಬೇಕಾದ್ರೆ ಈ ಪಾರ್ಟ್ ಇಂಟರ್ವ್ಯೂ ತೋರ್ತಾ ನೀವು ಹೇಳೋದು ಹೇಳ್ಬಿಡಿ. ನೀವೀಗ ಜಯಂತಿ, ಭಾರತಿ ಅವರೆಲ್ಲ ನಿಜವಾಗ್ಲೂ ಅವರೆಲ್ಲ ಅವರು ಅವರು ಮಾಡಿರುವಂತದ್ನ ನನ್ನ ಲೆಕ್ಕದಲ್ಲಿ ಯಾರು ಅವ್ರ ದಾರಿಗೆ ಹೋಗಕ್ಕಾಗುದಿಲ್ಲ ಅಂತ ಅನಿಸ್ತದೆ. ಅಂದ್ರೆ ಅವತ್ತಿನ ಕಾಲದಲ್ಲಿ ಆ ಸಮಾಜ, ಅವತ್ತಿನ ಕಡಿವಾಣಗಳು, ಸೋಷಿಯಲ್ ಮೀಡಿಯಾ ಇಲ್ಲ, ಎಕ್ಸ್ಪೋಜರ್ ಗಳಿಲ್ಲ, ಬೇರೆ ಬೇರೆ ಪರಿ ಮೇಡಮ್ ಇವರೆಲ್ಲ ಇದಾರಲ್ಲ, ದೇ ಆರ್ ಆಲ್ ಲೆಜೆಂಡ್ಸ್ ಸರ್. ಅವರು ಅವ್ರನ್ನ ನಾವು ಬರ್ದಿಟ್ಕೊಳ್ಳಿ, ಜಯಂತಿ ಅಂತೆಲ್ಲ ಹೇಳಿದಾರೆ, ಮನೆಗೆ ಹೋಗಿ ಒಪ್ಸಿ ಹೇಳಿ ಸರ್, ಹೇಳಿ. ಆಮೇಲೆ ಅಷ್ಟು ಲಕ್ಷ್ಮಿಯವರೇ ಆಗ್ಲಿ, ಅವ್ರು ತೊಡಗಿಸ್ಕೊಂಡಿರುವಂತದ್ದು ಒಳಗಡೆ, ಆಮೇಲೆ ಅವ್ರ ತ್ಯಾಗ, ಆಮೇಲೆ ಬಹಳ ಬೇಕು ಸರ್ ಇದ್ರಲ್ಲಿ ತುಂಬಾ. ಇದ್ರ ಒಳಗಡೆ ಅಷ್ಟು ಸುಲಭ ಅಲ್ಲ, ಅವ್ರು ತೊಡಗಿಸ್ಕೋಬೇಕಲ್ಲ ಇದ್ರೊಳಗಡೆ. ನಾವು ಕೂತ್ಕೊಂಡು ಮಾತಾಡ್ಬಿಡ್ಬೋದು, ಇದನ್ನ ಆಕ್ಟ್ ಮಾಡಿ ನಾವು ಅದನ್ನ ಅದ್ರ ಒಳಗಡೆ ಸೇರ್ಕೋಬೇಕಂತ ಪರಿಸ್ಥಿತಿ ಬಂದಾಗ ಬಹಳ ಅದ್ಭುತವಾದಂತ ನಮ್ಮಲ್ಲಿ ಚೇಂಜಸ್ ಆಗ್ಬೇಕು. ಯಾವುದೇ ಒಂದು ಸುಮ್ಮನೆ ಹೋಗಿ ನಾನು ಮಾಡ್ಬಿಡ್ತೀನಿ ಅಂತ ಹೇಳ್ಬೋದು, ಅದು ಆಗದ ಕೆಲಸ. ಬಟ್ ಬಹಳ ಇದಕ್ಕೆ ಟ್ರಾನ್ಸ್ಮಿಷನ್ ಅನ್ನುವಂಥದ್ದು ತುಂಬಾ ಬೇಕು ಸರ್ ಇದಕ್ಕೆ. ನಮ್ಮ ಕೆಲಸದಲ್ಲಿ ನೀವು ಸಿಂಗಾರ ಸಿರಿಯೇ ಹಾಕೊಂಡ್ಬಿಟ್ಟಿದ್ದೀರಿ. ನನಗೆ ಬಲ್ಲ ಮೂಲಗಳು ತಿಳಿಸ್ತಿರುವಂತ ಮಾಹಿತಿ ಏನು ಅಂದ್ರೆ, ನೀವು ಬೆಳಗಾಗಿದ್ರೆ ಮೇಡಮ್ಗೆ ಹಾಡು ಆಡ್ತಿದ್ದೀರಿ. ಹೌದಾ ಸರ್? ಏನಾಗ್ತದೆ ಒಂದು ಬಿಡಿ ಸುಮ್ಮನೆ ಖಂಡಿತವಾಗ್ಲೇ ಸಾಂದರ್ಭಿಕವಾಗಿ ನಾವೇನಾದ್ರೂ ನಾನು ಇದೆ ಏನಾದ್ರೂ ಅಕಸ್ಮಾತ್ ಏನಾರ ಒಂದು ಕಲರ್ ಟ್ಯೂನ್ ಹಾಕೊಂಡಿದ್ದೀನಿ ಅಂತ ಅಂದ್ರೆ ಜೀವನದಲ್ಲಿ ಇದೇ ಫಸ್ಟ್ ಟೈಮ್. ನಾನು ಯಾವತ್ತು ಹಾಕೊಂಡಿಲ್ಲ, ಇದನ್ನ ಯೋಚನೆ ಮಾಡಿ ತುಂಬಾ ಬಹಳ ಯೋಚನೆ ಮಾಡಿದೆ. ಒಂದ್ ವಾರ ತಗೊಂಡೆ ಇದನ್ನ ಹಾಕೊಳ್ಳೋದಾ ಬೇಡವಾ, ಹಾಕೊಳ್ಳೋದಾ ಬೇಡವಾ ಅಂತ ಹೇಳಿದೆ ಅವ್ರಿಗೆ. ನಿಮಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದು ಈ ಒಂದು ನಿಮ್ಮ ಈ ಜೆಸ್ಚರ್ ಇದೆಯಲ್ಲ ಸರ್, ಇದ್ರಲ್ಲೇ ನಮಗೆ ಕಾಣ್ತಿದೆ. ಅವ್ರು ನನ್ ಬಂದು ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ, ಚೆನ್ನಾಗ್ ಮಾಡಿದ್ಯಾ ಅನ್ನೋದು ಮುಖ್ಯ ಅಲ್ಲ. ಅವ್ರು ಹೋಗಿ ಸಿನಿಮಾ 3 ಸತಿ ನೋಡಿದ್ದಾರೆ, ಅದ್ ನನ್ ಖುಷಿ. ಇವತ್ತು ಅವ್ರ ಕಾಲರ್ ಟ್ಯೂನ್ ಇದು, ಅದ್ ನನ್ ಖುಷಿ. ಮತ್ತೆ ಬರೋ ಜನರಿಗೆ ಹೇಳ್ತಾರೆ, ಹೌದು ಸಿನಿಮಾ ನೋಡಿದ್ರ ಅಂತ ಕೇಳ್ತಾರೆ. ಯಾವ್ದಾದ್ರು ಒಂದ್ ಸುಳ್ಳು ಹೇಳಿರೋದು ಇವತ್ತು ನಿಜ ಹೇಳ್ಬಿಡಿ. ಸುಳ್ಳು ಹೇಳಿರೋದಂದ್ರೆ ಹೇಳ್ಬಿಡಿ, ಇನ್ನೊಂದು ಹೇಳಿರ್ತೀರಿ ಸಣ್ಣ ಪುಟ್ಟ ಹೇಳ್ಬಿಡಿ. ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಇದು ಕೇಳ್ಕೊಂಡೆ ಸರ್, ಅವತ್ತು ಹೇಳಿದ್ರು ಸುಳ್ಳು, ಇವತ್ತು ಆ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ತಿದೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಟ್ಯೂಷನ್ಸ್ ಹೋಗ್ತಾ ಇದ್ದೆ ವೆಂಕಿ ಸರ್ ಅಂತ, ತುಂಬಾ ಸ್ಟ್ರಿಕ್ಟ್ ಟೀಚರ್. ವಿಲ್ಸನ್ ಗಾರ್ಡನ್, ವಿಲ್ಸನ್ ಗಾರ್ಡನ್ ಅಲ್ಲಿ ಆಯ್ತಾ. ಅವ್ರ ಕೈಗೆ ಸಿಗಾಕೊಂಡ್ರೆ ಅವ್ರು ಏನಿಲ್ಲ, ಕಬ್ಬನ ಅಲ್ಯೂಮಿನಿಯಂ ಮಾಡ್ತಾರೆ, ಅಲ್ಯೂಮಿನಿಯಂ ಕಬ್ಬನ ಮಾಡ್ತಾರೆ. ಟ್ಯೂಷನ್ ಟೆಸ್ಟ್ ಅಂತೂ ಯಾವಾಗ್ಲೂ ಕಡಿಮೆ ಬರೋದು. ಐಸಿಎಸ್ಸಿ ಬಿಡಿ, ಅವರಿಂದಾನೇ ನಾನು 93% ತಗೊಂಡೆ ಐಸಿಎಸ್ಸಿ ಬೋರ್ಡ್ ಎಕ್ಸಾಮ್ ಅಲ್ಲಿ.
ಬಟ್ ಆ ಟ್ಯೂಷನ್ ಟೆಸ್ಟ್ ಇರ್ತಾ ಇತ್ತಲ್ಲ ನಂಗೆ ಆ ಟೆಸ್ಟ್ ಪೇಪರ್ಗೆ ತಂದೆ ಸಿಗ್ನೇಚರ್ ತಾಯಿ ಸಿಗ್ನೇಚರ್ ಇಬ್ರು ಇರ್ಬೇಕಿತ್ತು. ನಮ್ ತಾಯಿಗೆ ಗೊತ್ತಾಗ್ತಾ ಇತ್ತು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾಳೆ ಈ ಟೆಸ್ಟ್ ಅಲ್ಲಿ ಅಂತ ಅವ್ರು ಸೈನ್ ಮಾಡೋರು. ನಮ್ಮ ಅಪ್ಪನ ಸೈನ್ ತಗೋಬೇಕಲ್ಲ, ಭಯ ಅಲ್ಲ, ಏನ್ ಮಾಡೋದು. ಬೆಳಿಗ್ಗೆ ಟ್ಯೂಷನ್ ಹೋಗ್ಬೇಕಿತ್ತಲ್ಲ, ಸೊ ಬೆಳಿಗ್ಗೆ 6:00 ಬರ್ತಾ ಇತ್ತು ವ್ಯಾನು. ಅದಕ್ಕೂ ಮುಂಚೆ 5:45, 5:40 ಇವ್ರು ನಿದ್ದೆ ಮಾಡೋರು, ಪಪ್ಪ ಪಪ್ಪ ಅಂದ್ಬಿಟ್ಟು ಕವರ್ ಮಾಡೋದು ಮಾರ್ಕ್ಸ್ ನ. ಇದೊಂದ್ ಚೂರ್ ಹಿಂಗ್ ಸೈನ್ ಹಾಕ್ಬಿಡಿ ಅಂತ ಅವ್ರು ನಿದ್ದೆ ಕಂಡ್ರ ಸೈನ್ ಹಾಕೋದು ಹೇಳ್ತಾರ ನೋಡಿ ಅಪ್ಪ. ಅಪ್ಪ ಇವತ್ತು ಹೇಳ್ತಾರೆ ನೋಡಿ, ಅವ್ರಿಗೆ ಗೊತ್ತಿತ್ತು ಹೋಗ್ಲಿ ಮಗಳು ಅಂತ. ಸರ್ ಹೇಳಿ ಸರ್, ಇವತ್ತು ಪ್ರತಿಯೊಂದು ಗೊತ್ತಿತ್ತು ನೋಡಿ. ಮತ್ತೆ ಮಹಿಳೆಯರು ಮಕ್ಕಳ ಮೇಲೆ ಆಗುವಂತ ಅಕ್ರಮ, ಅಪರಾಧ, ಶೋಷಣೆ, ಒಬ್ಬ ಪ್ರಜ್ಞಾವಂತ ಪ್ರೌಡ್ ವುಮನ್ ಆಕ್ಟರ್ ಆಗಿ ಏನ್ ಹೇಳ್ತೀವಿ? ತುಂಬಾ ವರ್ಷದಿಂದ ಆಗ್ತಾ ಇದೆ, ಇವಾಗ್ಲೂ ಆಗ್ತಾ ಇದೆ. ಅಂದ್ರೆ ಯಾವತ್ತು ನಾವು ವೀಕ್ ಆಗ್ಬಾರ್ದು, ಜಸ್ಟ್ ನಮ್ ಜೆಂಡರ್ ಅನ್ನೋ ಒಂದ್ ಕಾರಣಕ್ಕೆ ನಾವ್ ಯಾವತ್ತು ವೀಕ್ ಆಗ್ಬಾರ್ದು. ನಮ್ಗೆ ಎಲ್ಲಾ ಸಾಧ್ಯ ಇದೆ, ನಮ್ ಕೈಲಿ ಎಲ್ಲಾ ಮಾಡಕ್ ಸಾಧ್ಯ ಅಂತ ನಾವ್ ಮುಂದ್ ಬಂದ್ ತೋರಿಸ್ಬೇಕು. ಸಾಕಷ್ಟು ಜನ ಅದಕ್ಕೆ ಪ್ರೇರಣೆ ಇದ್ದಾರೆ ಇವತ್ತು. ನಿಮ್ಮಿಬ್ರು ಚಿಲ್ಡ್ರೆನ್ ಆಕ್ಟರ್ ಡಾಕ್ಟರ್ ಆಗಿ ಸಮಾಜಕ್ಕೆ ತಮ್ಮದೇ ಆದ ವಿಶೇಷವಾದ ಕೊಡುಗೆಯಲ್ಲಿ ಅವರು ನಿರತರಾಗಿದ್ದಾರೆ. ನೀವು ಕೂಡ ಸಮಾಜಕ್ಕೆ ಇವತ್ತಿಗೂ ಕೊಡುಗೆ ಕೊಡ್ತಾನೆ ಇದ್ದೀರಿ. ಮಕ್ಕಳ ದಿನಾಚರಣೆ, ಮಗಳು ಇನ್ ಪರ್ಟಿಕ್ಯುಲರ್, ಏನ್ ಹೇಳಕ್ ಬಯಸ್ತೀರಿ ಸರ್? ಗ್ರೀನರಿನ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ನಾವು ಸಂಪಾದನೆ ಮಾಡಬೇಕು. ಅದು ಪೂರ್ವಕವಾಗಿ ಮಕ್ಕಳುಗಳಿಗೆ ಅದನ್ನ ನಾವು ತಲೆಗೆ ಪ್ರತಿ ದಿವಸ ತುಂಬಬೇಕು. ಇದೇ ಸಂಪತ್ತು, ಇದೇ ನಮ್ಮ ಉಳಿಸ್ತಕ್ಕಂಥದ್ದು, ಇದೇ ನಮ್ಮನ್ನ ಬೆಳೆಸ್ತಕ್ಕಂಥದ್ದು ಅನ್ನುವಂಥದ್ದನ್ನ ಬೆಳೆಸಿದಾಗ ಅವ್ರಿಗೆ ಪಾಸಿಟಿವ್ ಆಟಿಟ್ಯೂಡ್ ಬರ್ತದೆ. ಅವ್ರ ಕಣ್ಣಿಗೆ ಎಲ್ಲೆಲ್ಲಿ ಕಾಣಿಸ್ತದೆ ಅಲ್ಲೆಲ್ಲ ಗ್ರೀನರಿ ಕಾಣಿಸ್ತದೆ. ಆವಾಗ ಗ್ರೀನರಿ ಯಾವಾಗ ಕಾಣಿಸ್ತದೆ, ಸಮೃದ್ಧಿ ಕಾಣಿಸ್ತದೆ, ಆಗ ಇಡೀ ದೇಶ ಬೆಳೀತದೆ, ಕಟ್ಟಬಹುದು ಅನ್ನುವಂಥದ್ದು ಮಕ್ಕಳಿಗೆ ನಾನು ಅದನ್ನ ತಿಳಿಸ್ತಕ್ಕಂಥದ್ದು.